ಕೆಸುವಿನ ಎಲೆಯ ಪತ್ತೊಡೆ ಮಾಡೋದ್ರಲ್ಲಿ ಅನೇಕ ವಿಧಾನಗಳಿವೆ. ಇವತ್ತು ನಾವೀಗ ಇನ್ನೊಂದು ವಿಧಾನವನ್ನು ನೋಡೋಣ. ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಇಟ್ಟಿರಬೇಕು. ಎರಡು ಲೋಟ ಕುಚ್ಚಲಕ್ಕಿಯನ್ನು ನೆನೆ ಹಾಕಬೇಕು ನೀರಲ್ಲಿ ಸುಮಾರು 6 ಗಂಟೆಗಳ ಕಾಲ. ಬೆಳ್ತಿಗೆ ಅಕ್ಕಿ ಇದು 12 ಲೋಟ ಹಾಕ್ಕೊಂಡಿದ್ದೀನಿ. ಇದು 4 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೀರನ್ನು ಸೇರಿಸ್ತಾ ಅಕ್ಕಿಯನ್ನು ರುಬ್ಕೋಬೇಕು. ಹುಣಸೆಹಣ್ಣು 1 ಕ್ರಿಕೆಟ್ ಬಾಲ್ನ ಸೈಜಿಂದು, ಹಾಗೆ ಖಾರಕ್ಕೆ ಬ್ಯಾಡಿಗೆ ಮೆಣಸು ಇದನ್ನು ಹಾಕ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು. ಕುಚ್ಚಲಕ್ಕಿ ಸ್ವಲ್ಪ ಸಣ್ಣದಾದಾಗ ಬೆಳ್ತಿಗೆ ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ ರುಬ್ಬಿದಂಥ ಹಿಟ್ಟು ಇದು ಸ್ವಲ್ಪ ತರಿ ತರಿಯಾಗಿರುತ್ತೆ, ಫುಲ್ ನಯವಾಗೋದು ಬೇಡ. ಈ ರೀತಿ ಇರಬೇಕು. ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಕೆಸುವಿನೆಲೆ ಇದನ್ನು ಈಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ಇದು ಬಾಡಿಸಿಟ್ಟಂತಹ ಬಾಳೆ ಎಲೆ ಇದರಲ್ಲಿ ಹಾಕಿ ಅದನ್ನು ಮಡಿಸಬೇಕು. ಫೋಲ್ಡ್ ಮಾಡೋಣ. ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಮಡಿಸ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಕುಕ್ ಮಾಡೋದು. ಬೇಯಿಸ್ಕೊಳ್ಳಿ, ಸುಮಾರು 50 ನಿಮಿಷ ಬೇಯಿಸ್ಬೇಕು. ಇದೀಗ ಚೆನ್ನಾಗಿ ಬೆಂದಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಪತ್ರೊಡೆ ರೆಡಿಯಾಗಿದೆ. ಇದನ್ನು ಕೊಬ್ಬರಿ ಎಣ್ಣೆ ಹಾಗೆ ಬೆಲ್ಲದ ರವೆ ಉಪ್ಪಿನಕಾಯಿ ಇವುಗಳ ಜೊತೆ ಸರ್ವ್ ಮಾಡಿ